ಏನು ಇಲ್ದಲೆ ಬೆಂಗಳೂರಿಗೆ ಬಂದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ತೋರಿಸಿ ಉಳಿದವರು ಕಂಡಂತೆ ಅಂತ ನಮ್ಗೆನೆ ನಮ್ಮನ್ನೇ ನಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಮೂವಿ ತೋರಿಸಿ ಕಿರಿಕ್ ಪಾಟೀಲಿ ಇಡೀ ಕರ್ನಾಟಕನ ಇಡೀ ಕರ್ನಾಟಕ ಸ್ಟೂಡೆಂಟ್ಸ್ನ ಯೂತ್ಸ್ನ ಏನೇನು ಇದ್ದಾರೆ ಹುಡುಗರು ಹುಡುಗಿಯರು ಪ್ರತಿಯೊಬ್ಬರು ಮನಸ್ಸಿಗೆ ಇದ್ದಿದ್ದು ರಕ್ಷಿತ್ ಶೆಟ್ಟಿ. ಇದೇ ರಕ್ಷಿತ್ ಶೆಟ್ಟಿ ಇವಾಗ ಅವನೇ ಶ್ರೀಮನ್ನಾರಾಯಣ ಅನ್ನೋ ಒಂದು ಮೂವಿಯಿಂದ ಬರ್ತಿದ್ದಾರೆ. ಅವನೇ ಶ್ರೀಮನ್ನಾರಾಯಣ ಪ್ಯಾನ್ ಇಂಡಿಯಾ ಮೂವಿ, ತುಂಬಾನೇ ಎಕ್ಸ್ಪೆಕ್ಟೇಷನ್ ಇರುವಂತ ಒಂದು ಸ್ಯಾಂಡಲ್ವುಡ್ಡಲ್ಲಿ ಸ್ಯಾಂಡಲ್ವುಡ್ ಕನ್ಸು ಅಂತ ಹೇಳ್ಬೋದು ಅಂತ ಒಂದು ಮೂವಿ ಇದು. ಇವಾಗ ಜಸ್ಟ್ ಒಂದು ಅದರ ಟ್ರೈಲರ್ ರಿಲೀಸ್ ಆಯ್ತು. ಟ್ರೈಲರ್ ರಿಲೀಸ್ ಇವೆಂಟ್ ಅಲ್ಲಿ ಅವ್ರು ಹೇಳ್ತಾರೆ ಒಂದು ಟ್ರೈಲರ್ ಕಟ್ ಮಾಡಕ್ಕೆ ಒಂದು ತಿಂಗಳು ತಗೊಂಡಿದ್ದಾರೆ ಅಂತ. ಎಷ್ಟೋ ಮೂವಿಗಳು ಒಂದು ತಿಂಗಳಲ್ಲಿ ಸ್ಟಾರ್ಟಿಂಗಿಂದ ಎಂಡ್ ತನಕ ಎಲ್ಲ ಮಾಡಿ ಇವನ್ ರಿಲೀಸು ಮಾಡ್ಬಿಡ್ತಾರೆ ಅಂತದ್ರಲ್ಲಿ ಒಂದು ಟ್ರೈಲರ್ಗೋಸ್ಕರ ಒಂದು ತಿಂಗಳು ಕಷ್ಟಪಟ್ಟಿದ್ದಾರೆ ಅಂದರೆ ಎಷ್ಟು ಮೈನ್ಯೂಟ್ ಡೀಟೇಲ್ಸ್ ಸಿಗೋದ್ರ ಬಗ್ಗೆ ಅದರಲ್ಲಿ ಪ್ರಾಮುಖ್ಯತೆ ಕೊಟ್ಟಿರ್ತಾರೆ ಅಂತ ನಾವು ನೀವು ಯೋಚನೆ ಮಾಡಲೇಬೇಕು. ಒಂದ್ಸಲ ಆ ಟ್ರೈಲರ್ ನೋಡ್ಕೊಂಬರೋಣ. ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಇದೆ, ನಾನು ತೋರಿಸ್ತೀನಿ, ಲಿಂಕಲ್ಲೂ ಡಿಸ್ಕ್ರಿಪ್ಷನ್ ಇದೆ. ಇಲ್ಲಿ ನೋಡಿದ್ಮೇಲೆ ಅಥವಾ ಮುಂಚೆ ನೋಡಿದ್ರೆ ನನ್ನ ಜೊತೆನೇ ನೋಡಿ, ಇಲ್ಲ ಅಂದರೆ ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಇದೆ, ಒಂದ್ಸಲ ಅಲ್ಲೂ ಚೆಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಟ್ರೈಲರ್ ಸ್ಟಾರ್ಟ್ ಮಾಡೋಣ. ಪುಷ್ಕರ್ ಫಿಲ್ಮ್ಸ್, ಪರಮಾವ ಸ್ಟುಡಿಯೋಸ್, ಎಲ್ಲ ಅವ್ರದ ಕೌಬಾಯ್ ಕೃಷ್ಣ. ಹೇ, ನಿಮ್ಮನ್ನೆಲ್ಲ ಯಾರೋ ಒಳಗೆ ಬಿಟ್ಟಿದ್ದು? ನನ್ನ ಹುಡುಕ್ತಾ ಇದೀಯಾ? ಬೋರ್ಡ್ ಕಾಣಿಸ್ತಿಲ್ವಾ? ಪೊಲೀಸರಿಗೆ ಎಂಟ್ರಿ ಇಲ್ಲ. ಎಲ್ಲರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಯ್ತು, ಹಾಗೆ ಗಮನ ಇಟ್ಟು ಕೇಳಿ, ಒಂದು ಕತೆ ಹೇಳ್ತೀನಿ. ಬಿರಿಯಾನಿ ಇಡ್ಲಿ ತಿನ್ನಕ್ಕತಿ ಬರ್ಬಾರ್ದಿತ್ತು. ಬಟ್ ಏನೇ ಆಗ್ಲಿ, ಶ್ರೀಮನ್ನಾರಾಯಣ ಅಂತ ಕೇಳಿದ ತಕ್ಷಣ ನಮ್ ನಾರದ ಮುನಿಗಳು ಅಂದ್ರೆ ನಮ್ ಫಿಟ್ಟಿಂಗ್ ಮಾಸ್ಟರ್ ಜಗ್ಗೆಸ್ಟ್ ಅಲ್ಲಿ ಹೇಳ್ಬೇಕು ಅಂದ್ರೆ ಎಫ್ ಎಂ ಅಂತ ಕರಿತಿದ್ರು, ಅಂದ್ರೆ ನಾರಾಯಣ. ಒಂದ್ ಕಡೆಯಿಂದ ಒಂದ್ ಕಡೆ ತಂದಿಟ್ಕೊಂಡು ಆಟಾಡ್ಕೊಂಡು ಮಜಾ ತಗೊಂಡು ಲೋಕ ಕಲ್ಯಾಣ ಮಾಡಿದಂತ ದೇವತೆ. ಇದು ಕ್ಯಾರೆಕ್ಟರ್ಸ್ ಇದೆ ಅಂತ ಅನ್ನಿಸ್ತಿದೆ. ಬಿಕಾಸ್ ಏನೋ ಒಂದು ಲೂಟಿ ಆಗಿದೆ, ಆ ಲೂಟಿ ಜೊತೆಲಿ ಎರಡು ಮೂರು ಗ್ಯಾಂಗ್ ಹೊಡೆದಾಡ್ತಿದೆ. ಅದಕ್ಕೋಸ್ಕರ ಇವನೊಬ್ಬ ನಿಜವಾಗ್ಲೂ ಪೊಲೀಸ ಅಥವಾ ಪೊಲೀಸ್ ವೇಷದಲ್ಲಿರೋ ಇವನೊಬ್ಬ ದೊಡ್ಡ ಕಳ್ಳನ ಅಥವಾ ಅವ್ರಗಳ ಮಧ್ಯೆ ಎಲ್ಲ ಇವನ್ ತಂದಿಟ್ಕೊಂಡು ಇವನ್ ಕೆಲ್ಸನ ಸಾಧಿಸ್ಕೊಂಡು ಕಾಮಿಡಿಯಾಗಿ ಒಂದು ಸಸ್ಪೆನ್ಸ್ನ ತುಂಬಾ ಕ್ಲೀನಾಗಿ ನೀಟಾಗಿ ತಗೊಂಡೋಗಿರೋ ಅಂತ ಒಂದು ಟ್ರೈಲರ್ ಅಂತಾನೆ ಹೇಳ್ಬೋದು. ಎಲ್ಲೂ ಬೋರ್ ಹೊಡಿಸಲ್ಲ, ಸಡನ್ ಆಗಿ ಒಂದು ಕಾಮಿಡಿ ಕೊಡ್ತಾರೆ, ಸಡನ್ ಆಗಿ ಒಂದು ಸೆನ್ಸೇಷನ್ ಹಿಡಿತಾರೆ, ಸಡನ್ ಆಗಿ ಎಲ್ಲೋ ಒಂದ್ ಕಡೆ ಸೆಂಟಿಮೆಂಟಲ್ ಆಗಿ ಡೈಲಾಗ್ ಹೊಡಿತಾನೆ. ಕೆಲವೊಂದೊಂದು ಎಲ್ಲಾ ಎಲಿಮೆಂಟ್ಸ್ನು ಇಟ್ಕೊಂಡು ಟ್ರೈಲರ್ ಮಾಡಿದಾರೆ. ಯಾಕೆ ಒಂದ್ ತಿಂಗಳು ತಗೊಂಡೆ ನಾನು ಈ ಟ್ರೈಲರ್ ಮಾಡಿದೆ ಅಂತ ಹೇಳ, ಒಂದ್ ತಿಂಗಳು ತಗೊಂಡು ಟ್ರೈಲರ್ ಮಾಡ್ಬೇಕಾ ಅಂತ ಅನ್ಸುತ್ತೆ. ಬಟ್ ಈ ಟ್ರೈಲರ್ ನೋಡಿದ್ಮೇಲೆ ಆ ಒಂದ್ ತಿಂಗಳು ವರ್ತ್ ಅನ್ಸುತ್ತೆ. ಟ್ರೈಲರೇ ಹಿಂಗಿರ್ಬೇಕಾದ್ರೆ ಮೂವಿ ಹಿಂಗಿರ್ಬೇಡ. ಪ್ಯಾನ್ ಇಂಡಿಯಾ ಮೂವಿ ಆಗಿ ಬರ್ತಾ ಇದೆ ಐದು ಲ್ಯಾಂಗ್ವೇಜಸ್ ಅಲ್ಲಿ, ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ, ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಬರ್ತಿದೆ. ನಾವು ಕನ್ನಡಿಗರು ಕನ್ನಡದಲ್ಲಿ ನೋಡೋಣ, ಜೊತೆಗೆ ಇಡೀ ದೇಶಕ್ಕೆ ಅವ್ರವ್ರ ಭಾಷೆಯಲ್ಲಿ ಈ ಮೂವಿನ ತೋರಿಸೋಣ. ನಮ್ಮ ಟ್ಯಾಲೆಂಟ್ ಏನು ಅನ್ನೋದನ್ನ ತೋರಿಸ್ಲೇಬೇಕು ಅಂತ ಮಾಡಿರೋ ಥರ ಇದೆ ಸ್ಕ್ರಿಪ್ಟ್ ಇದು. ಆಲ್ ದ ಬೆಸ್ಟ್ ಶ್ರೀಮನ್ನಾರಾಯಣ ಅಂತ ಹೇಳ್ತಾ ರಕ್ಷಿತ್ ಶೆಟ್ಟಿ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಇಡೀ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಜೈ ಕರ್ನಾಟಕ, ಜಯ ಆಂಜನೇಯ.